ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಟೊಮೆಟೊ ಗೊಜ್ಜು ತೋರಿಸ್ತಾ ಇದ್ದೀನಿ. ಅದಕ್ಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ನೋಡೋಣ. ಬನ್ನಿ, ಮೊದಲಿಗೆ ಒಂದು 3 ಟೊಮೆಟೊ ತೊಗೊಂಡಿದ್ದೀನಿ, 1 ಈರುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ, ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ, ಒಂದು ಮೊಟ್ಟೆ, 1 ಟೇಬಲ್ ಸ್ಪೂನಷ್ಟು ಸಾಂಬಾರು ಪೌಡರು, ಮಾಡಲಿಕ್ಕೆ ಎಣ್ಣೆ, 1 ಟೀಸ್ಪೂನಷ್ಟು ಸಾಸಿವೆ, ರುಚಿಗೆ ಬೇಕಾದಷ್ಟು ಉಪ್ಪು. ಬನ್ನಿ, ಮಾಡೋದು ಹೇಗೆ ನೋಡೋಣ. ಮೊದಲಿಗೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ, ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದಮೇಲೆ ಸಾಸಿವೆ ಹಾಕ್ಕೊತಿದ್ದೀನಿ. ಸಾಸಿವೆ ಸಿಡಿದ ಮೇಲೆ ಬೆಳ್ಳುಳ್ಳಿ, ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿನೂ ಅಷ್ಟೇ, ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ನಂತರ ಇದಕ್ಕೆ ಟೊಮೆಟೊ ಹಾಕ್ಕೊಳ್ಳೋಣ. ಟೊಮೆಟೊ ನೀವು ಸಣ್ಣದು ಆದರೆ ಸ್ವಲ್ಪ ಹಣ್ಣಾಗಿರೋದು ತೊಗೊಂಡ್ರೆ ಇದಕ್ಕೆ ಚೆನ್ನಾಗಿರುತ್ತೆ, ಮತ್ತು ಹುಳಿ ಟೊಮೆಟೊ ತೊಗೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಹಾಕ್ಕೊಂಡು ನಂತರ ಅದಕ್ಕೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಾದಮೇಲೆ ಒಂದು 10 ನಿಮಿಷ ಟೊಮೆಟೊದಲ್ಲಿ ನೀರು ಬಿಡೋವರೆಗೂ ಬೇಯಿಸ್ಕೋಬೇಕಾಗುತ್ತೆ. ಇದಕ್ಕೆ 1 ಲಿಡ್ ಕ್ಲೋಸ್ ಮಾಡಿದ್ರೆ ಬೇಗ ಬೇಯುತ್ತೆ. 1 ಲಿಡ್ ಕ್ಲೋಸ್ ಮಾಡೋಣ. ನೋಡಿ, ಲಿಡ್ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಟೊಮೆಟೊ ಇದೆ ಅನ್ನೋದು ಕಾಣಿಸ್ಲೇಬಾರ್ದು, ಟೊಮೆಟೊ ಇದೆ ಅಂತ. ಆ ರೀತಿ ಬೇಯಿಸ್ಕೋಬೇಕು. ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾವು ಸಾಂಬಾರು ಪೌಡ್ರ್ ಹಾಕ್ಕೊಳ್ಳೋಣ. ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಫ್ರೈ ಮಾಡಬೇಕು. ಒಂದು 5 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು, ಏಕೆಂದರೆ ಸಾಂಬಾರು ಪುಡಿ ಕಾರ್ಚೋಗೋವರೆಗೂ ಫ್ರೈ ಮಾಡಬೇಕಾಗುತ್ತೆ. ನಂತರ ಇದಕ್ಕೆ ನಾವು ಕಾಫಿ ಕುಡಿಯೋ ಗ್ಲಾಸಲ್ಲಿ 1 ಗ್ಲಾಸಷ್ಟು ನೀರು ಹಾಕ್ಕೊಳ್ಳೋಣ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೊಳ್ಳಿ, ಅಂದರೆ ಗೊಜ್ಜು ಯಾವ ರೀತಿ ಇರುತ್ತೆ ಆ ರೀತಿ ಆ ಮೆಜರ್ಮೆಂಟಲ್ಲಿ ನೋಡಿಕೊಂಡು ನೀವು ನೀರು ಹಾಕ್ಕೋಬೇಕಾಗುತ್ತೆ. ಬೇಕನ್ಸಿದ್ರೆ ಇನ್ನೂ ತುಂಬ ಗಟ್ಟಿಯಾಯಿತು ಅನಿಸಿದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನಾವು ಹೆಚ್ಚಿಸ್ಕೋಬೋದು. ಇದು ಸ್ವಲ್ಪ ಗೊಜ್ಜು ಥರ ಇದ್ರೇ ಸರಿ ಚೆನ್ನಾಗಿರುತ್ತೆ. ಆಮೇಲೆ ಯಾಕೆಂದರೆ ಮೊಟ್ಟೆ ಹಾಕಿದ್ಮೇಲೆ ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ. ಸೊ ನೋಡಿ, ಈ ಕನ್ಸಿಸ್ಟೆನ್ಸಿ ಸಾಕು. ಮತ್ತೆ ಲಿಡ್ ಕ್ಲೋಸ್ ಮಾಡಿ ಇನ್ನೊಂದು 2 ನಿಮಿಷ ಬೇಯಿಸ್ಕೊಳ್ಳೋಣ. ನೋಡಿ, ತೆಗಿತಾ ಇದ್ದೀನಿ, ಮತ್ತೆ ಬೇಯಿಸ್ಕೊಂಡಿದ್ದೀನಿ 2 ನಿಮಿಷ. ಇವಾಗ ನೋಡಿ, ಗಟ್ಟಿ ಇಷ್ಟಿರಬೇಕು. ಇವಾಗ ಏನು ಮಾಡೋಣ, ಮೊಟ್ಟೆ ಹಾಕ್ತಾಯಿದ್ದೀನಿ. ಮೊಟ್ಟೆ 1 ಸಾಕು ಫ್ರೆಂಡ್ಸ್, ಜಾಸ್ತಿ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ನಾನು 1 ಹಾಕ್ಕೊಳ್ತಾ ಇದ್ದೀನಿ ಸಾಕಂತ. ಇದನ್ನು ಹಾಕಿದ ತಕ್ಷಣ ತಿರುಗಿಸ್ಬಾರ್ದು, ಏಕೆಂದರೆ ಅದು ಸ್ವಲ್ಪ ಗೆಡ್ಡೆ ಥರ ಅಲ್ಲೇ ಇರಬೇಕು. ನಿಮಗೆ ಕಲಸ್ಬಿಟ್ರೆ ಏನಾಗುತ್ತೆ ಅಂದರೆ ಒಂಥರ ಮೊಸರು ಮೊಸರು ಥರ ಆಗಿಬಿಡುತ್ತೆ, ಚೆನ್ನಾಗಿರಲ್ಲ. ಸೊ ಒಂದು 2 ನಿಮಿಷ ಹಾಗೆ ಬಿಟ್ಟು ನಂತರ ನೀವು ಒಂದು 2 ನಿಮಿಷ ಆದಮೇಲೆ ಅದನ್ನು ತಿರುಗಿಸ್ಕೋಬೇಕಾಗುತ್ತೆ. ಫ್ರೆಂಡ್ಸ್ ಎಲ್ಲ ತಿರುಗಿಸ್ಕೊಂಡು ಕೊನೆಯಲ್ಲಿ ಕೊತ್ತಂಬರಿ ಹಾಕ್ಕೊಂಡ್ರೆ ಟೊಮೆಟೊ ಗೊಜ್ಜು ರೆಡಿ ಆಯಿತು. ಫ್ರೆಂಡ್ಸ್, ಇವಾಗ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಇಡ್ಲಿಗೆ ಹೇಳಿ ಮಾಡಿಸಿದಂಥ ರೆಸಿಪಿ ಅಥವಾ ಗೊಜ್ಜು ಅಂತಲೇ ಹೇಳ್ಬೋದು. ನೀವು ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ ಮತ್ತು ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಟೊಮೆಟೊ ಗೊಜ್ಜು ರೆಡಿಯಾಗಿದೆ, ನೀವು ಟ್ರೈ ಮಾಡಿ ನೋಡಿ. ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿಕೊಂಡ್ರೆ ನನ್ನ ಮುಂದಿನ ವಿಡಿಯೋಸು ನೋಟಿಫಿಕೇಷನ್ ಬರುತ್ತೆ, ಆವಾಗ ನೀವು ಮೊದಲು ನೋಡ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.